ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಪ್ರತಿಯೊಬ್ಬರೂ ದೇವರನ್ನ ಪೂಜಿಸಬೇಕಾದ್ರೆ ದೇವರ ಚಿತ್ರಪಟವನ್ನ ಅಥವಾ ವಿಗ್ರಹಗಳನ್ನ ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಇಟ್ಕೊಂಡೇ ಪೂಜಿಸಿಕೊಳ್ತಾರೆ. ಆದ್ರೆ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾದ ಚಿತ್ರಪಟಗಳು ಯಾವವು, ಅವುಗಳನ್ನ ಯಾಕೆ ಪೂಜಿಸಬೇಕು ಎನ್ನುವುದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಫೋಟೋಗಳನ್ನ ಮನೆಯಲ್ಲಿಟ್ಟು ಪೂಜಿಸಿದ್ರೆ ಧನಲಕ್ಷ್ಮಿ ತಾಂಡವಿಸಿ, ಕುಟುಂಬದಲ್ಲಿ ಶಾಂತಿ ನೆಲೆಸಿ, ಯಾವ ಬಗೆಯ ಕಷ್ಟ ಕಾರ್ಪುಣ್ಯಗಳು ಇರದೆ, ಆರ್ಥಿಕ ತೊಂದರೆಯೂ ಕೊಡದೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಮಕ್ಕಳಲ್ಲಿ ಸಖ್ಯತೆ, ಪ್ರೀತಿ, ವಿಶ್ವಾಸ ನೆಲೆಸಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ. ಹಾಗಾದ್ರೆ ಮನೆಯಲ್ಲಿ ಇರಲೇಬೇಕಾದ ಮುಖ್ಯವಾದ ಚಿತ್ರಪಟಗಳು ಯಾವುವು, ಯಾವ ಫೋಟೋಗಳನ್ನ ಪ್ರತಿನಿತ್ಯ ನಾವು ಪೂಜಿಸಬೇಕು ಅನ್ನೋದನ್ನ ಈಗ ತಿಳಿಸುತ್ತೇನೆ. ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು. ಈ ಫೋಟೋವನ್ನ ಖಚಿತವಾಗಿ ತಪ್ಪದೆ ಮನೆಯಲ್ಲಿಟ್ಟುಕೊಂಡು ಪೂಜಿಸೋದ್ರಿಂದ ರಾಮಭದ್ರನು ಸೀತಾ ಸಮೇತನಾಗಿ ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಹೀಗೆ ಸಕಲ ದೇವಾನುದೇವತೆಗಳು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸುಮುಹೂರ್ತದಲ್ಲಿ ನೆಲೆಸಿರುವ ಈ ಫೋಟೋವನ್ನ ನಾವು ಪ್ರತಿನಿತ್ಯ ಪೂಜಿಸಿದ್ರೆ ಅವರ ಸಂಪೂರ್ಣ ಅನುಗ್ರಹ ನಮಗೆ ಒದಗಿ ಬರುತ್ತದೆ. ಈ ಫೋಟೋವನ್ನ ಪ್ರತಿನಿತ್ಯ ಮನೆಯಲ್ಲಿ ಪೂಜಿಸಬೇಕು, ನಮಸ್ಕರಿಸಬೇಕು. ಒಂದು ಹೂವನ್ನ ಮೂಡಿಸಿ ಪೂಜೆ ಮಾಡೋದ್ರಿಂದ ಸೀತಾರಾಮರ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಆಗುತ್ತದೆ ಎನ್ನುತ್ತಾರೆ ಪಂಡಿತೋತ್ತಮರು. ಇನ್ನು ಎರಡನೇದಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದ ಮತ್ತೊಂದು ಚಿತ್ರಪಟ ಅಂದ್ರೆ ಅರ್ಧನಾರೇಶ್ವರ ಚಿತ್ರಪಟ. ಆದ್ರೆ ಬಹಳಷ್ಟು ಜನ ಅರ್ಧನಾರೇಶ್ವರ ಫೋಟೋ ಮನೆಯಲ್ಲಿ ಇರಬಾರದು ಅಂತ ಒಂದು ತಪ್ಪು ಭಾವನೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಅರ್ಧನಾರೇಶ್ವರರ ಚಿತ್ರಪಟ ಇರೋದ್ರಿಂದ ಪತಿ ಪತ್ನಿಯರಲ್ಲಿ ಪ್ರೀತಿ, ಪ್ರೇಮ, ಅನುರಾಗ ಇವೆಲ್ಲದರ ಬೆಸುಗೆಯಾಗಿ ಅನ್ಯೋನ್ಯವಾದ ದಾಂಪತ್ಯ ಅವರದಾಗಿರುತ್ತದೆ. ಹೀಗೆ ಅರ್ಧನಾರೇಶ್ವರರ ಚಿತ್ರವನ್ನ ಮನೆಯಲ್ಲಿಟ್ಕೊಂಡು ಪ್ರತಿನಿತ್ಯ ಆ ಪಟದ ಮೇಲೆ ಈಶ್ವರನಿಗೆ ಒಂದು ಶುಭ್ರವಾದ ಬಿಳಿಯ ಹೂವನ್ನ, ಪಾರ್ವತಿಗೆ ಒಂದು ಕೆಂಪು ಪುಷ್ಪವನ್ನ ಸಮರ್ಪಿಸಿ ನಮಸ್ಕರಿಸಿ ಪೂಜಿಸಿದ್ರೆ ಒಳ್ಳೆಯ ಶುಭ ಲಾಭಗಳು ಬಂದೊದಗುತ್ತವೆ. ಹಾಗೆಯೇ ಮನೆಯಲ್ಲಿ ಇರಲೇಬೇಕಾದ ಮತ್ತೊಂದು ಫೋಟೋ ಯಾವುದಪ್ಪ ಅಂದ್ರೆ ಪಂಚಮುಖಿ ಆಂಜನೇಯನ ಫೋಟೋ. ಮನೆಗೆ ತಗಲುವ ಗೃಹದೋಷಗಳು, ಗ್ರಹ ಪೀಡೆಗಳು, ನರದೃಷ್ಟಿ ಇಂಥ ಸಕಲ ಬಾಧೆಗಳಿಂದ ಇದು ನಿವಾರಣೆ ಮಾಡುತ್ತದೆ, ತೊಲಗಿಸಿಬಿಡುತ್ತದೆ. ಹೀಗೆ ಪಂಚಮುಖಿ ಹನುಮಂತನನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸಕಲ ಗ್ರಹ ಪೀಡೆಗಳು ತೊಲಗುತ್ತವೆ. ಇನ್ನು ಪಂಚಮುಖಿ ಹನುಮಂತನಿಗೆ ಕೆಂಪು ಹೂಗಳಿಂದ ಪೂಜಿಸಬೇಕು ಎಂದು ಹೇಳುತ್ತಾರೆ. ಹಾಗೆಯೇ ಮನೆಯಲ್ಲಿ ಇರಲೇಬೇಕಾದ ಮತ್ತೊಂದು ಫೋಟೋ ಯಾವುದಪ್ಪ ಅಂದ್ರೆ ಲಕ್ಷ್ಮೀ ನಾರಾಯಣರ ಫೋಟೋ. ಹಾಗೆಯೇ ಶ್ರೀ ಮಹಾಲಕ್ಷ್ಮಿ ಸರೋವರದಲ್ಲಿ ತಾವರೆಯ ಮೇಲೆ ಕುಳಿತವಳಾಗಿ ಅಭಯ ಹಸ್ತದಿಂದ ಇರುವಂತಹ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಆ ಫೋಟೋದಲ್ಲಿ ಎರಡು ಐರಾವತಗಳು ಬಂಗಾರದ ಕಲಶದಿಂದ ಪೂಜಿಸುವಂತೆ ಇದ್ದರೆ ಮತ್ತಷ್ಟು ಉತ್ತಮ. ಇಂತಹ ಫೋಟೋವನ್ನ ಮನೆಯಲ್ಲಿಟ್ಕೊಂಡು ಪ್ರತಿನಿತ್ಯ ಕುಂಕುಮಾರ್ಚನೆ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ತಪ್ಪದೆ ಪ್ರಾಪ್ತಿಯಾಗುತ್ತದೆ. ಹೀಗೆ ಇವೆಲ್ಲದರ ಜೊತೆಗೆ ಗ್ರಾಮ ದೇವತೆಯ ಚಿತ್ರಪಟವನ್ನ ತಪ್ಪದೆ ಮನೆಯಲ್ಲಿಟ್ಕೊಂಡು ಪೂಜಿಸಬೇಕು. ಪ್ರತಿನಿತ್ಯ ಇವೆಲ್ಲವುಗಳನ್ನ ದೀಪಾರಾಧನೆ ಮಾಡಿ ಕೈ ಮುಗಿಯುವುದರಿಂದ ಸಕಲ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಇನ್ನು ಮುಖ್ಯ ಮಾತು ಮತ್ತೊಂದಿದೆ, ಅದೇನಪ್ಪ ಅಂದ್ರೆ ಮನೆಯಲ್ಲಿ ಯಾವಾಗ ಕೂಡ ಒಂದೇ ಬಗೆಯ ಎರಡು ಚಿತ್ರಪಟಗಳು ಇಟ್ಕೊಳ್ಳಬಾರದು, ಹಾಗೆ ಇರದಂತೆ ಸ್ವಲ್ಪ ಎಚ್ಚರ ವಹಿಸಬೇಕು. ಇಷ್ಟರವರೆಗೆ ಹೇಳಿದ ಚಿತ್ರಪಟಗಳು ಕೂಡ ಮನೆಯಲ್ಲಿ ಒಂದೊಂದಾಗಿ ಇರಬೇಕು, ಎರಡೆರಡು ಇರಬಾರದು. ಹೀಗೆ ಈ ಚಿತ್ರಪಟಗಳನ್ನ ಮನೆಯಲ್ಲಿಟ್ಟುಕೊಂಡು ನಾವು ಪ್ರತಿನಿತ್ಯ ಕೈ ಮುಗಿದು ಪೂಜಿಸುವುದರಿಂದ ಸಂಪೂರ್ಣ ದೇವತಾ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.